ಹಾಯ್ ಹಲೋ ಗೈಸ್ ಎಲ್ಲರೂ ಹೆಂಗೆ ಅದಿರಿ ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ಬದ್ನಿಕಾಯಿ ಬಜ್ಜಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಬದ್ನಿಕಾಯಿ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನಾಲ್ಕು ಬದ್ನಿಕಾಯಿ ತೊಗೊಂಡೇನಿ ಒಂದು ಕಪ್ ಕಡಲಿ ಹಿಟ್ಟು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಶುಂಠಿ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಒಂದು ಚಮಚೆ ಜೀರಿಗೆ ಅರ್ಧ ಚಮಚೆ ಅಜ್ವಾನ್ ಒಂದು ಚಿಟಕಿ ಸೋಡಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೊಗಣಿಗೆ ಕಡಲೆ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಜ್ವಾನ್ ಹಾಕಿ ಅಜ್ವಾನ ಕ್ರಶ್ ಮಾಡಿ ಹಾಕೀನಿ ನೀರು ಹಾಕಿ ಮಿಕ್ಸ್ ಮಾಡತ್ತೀನಿ ಈ ರೀತಿ ಚಂದಂಗೆ ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಟೇನಿ ಬದ್ನಿಕಾಯಿ ಬಜ್ಜಿಗೆ ಸ್ಟಫಿಂಗ್ ಮಾಡಕ್ಕೆ ಮಸಾಲೆ ರೆಡಿ ಮಾಡತ್ತೀನಿ ಕುಟ್ಟು ಕಲ್ಲಿಗೆ ಜೀರಿಗೆ ಹಾಕಿ ಕುಟ್ಟಾತ್ತೇನಿ ಕುಟ್ಟಿದಿಂದ ಶುಂಠಿ ಸ್ವಲ್ಪ ಪೀಸಸ್ ಮಾಡಿ ಹಾಕಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಕುಟ್ಟಾತ್ತೇನಿ ಕುಟ್ಟಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಟೀನಿ ಬದ್ನೇಕಾಯಿನ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಾತೇನಿ ಕಟ್ ಮಾಡಿ ನೀರ್ದಾಗ ಹಾಕಿ ಇಟ್ಟೀನಿ ನೀರಿಗೆ ಸ್ವಲ್ಪ ಉಪ್ಪು ಹಾಕೀನಿ ರೆಡಿ ಮಾಡಿ ಇಟ್ಟಿದ್ದ ಮಸಾಲಿನ ಈ ರೀತಿ ಸ್ಲೈಸಸ್ಗೆ ಹಚ್ಚಿ ಇಟ್ಟೀನಿ ಕಲಿಸಿಟ್ಟಿದ್ದ ಹಿಟ್ಟಿಗೆ ಪಿಂಚ್ ಸೋಡಾ ಹಾಕಿ ಮಿಕ್ಸ್ ಮಾಡಾತೇನಿ ನಿಮಗೆ ಸೋಡಾ ಬ್ಯಾಡಂದ್ರೆ ಸ್ಕಿಪ್ಪು ಮಾಡ್ಬೋದು ಬದ್ನಿಕಾಯಿ ಸ್ಲೈಸಸ್ಗೆ ಕಡಲಿ ಹಿಟ್ಟು ಹಚ್ಚಿ ಎಣ್ಣಿದಾಗ ಫ್ರೈ ಮಾಡತ್ತೀನಿ ಈ ರೀತಿ ಆಗೋವರೆಗೂ ಫ್ರೈ ಮಾಡತ್ತೀನಿ ರುಚಿಯಾದ ಗದಗ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ರೆಡಿ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್